ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಒಂದು ವಚನ, ಒಂದು ಕಥೆ, ಒಂದು ವಾಕ್ಯವನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳುವಂತ ಒಂದು ಉದ್ದೇಶವು ನನ್ನದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:8 ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ನಾವು ಪಾಪಿಗಳಾಗಿದ್ದಾಗಲೂ ಯೇಸು ಸ್ವಾಮಿಯನ್ನ ದೇವರು ನಮಗಾಗಿ ಕೊಟ್ಟನು. ತನ್ನ ಮಗನನ್ನೇ ಕೊಡುವುದರ ಮುಖಾಂತರವಾಗಿ ನಮ್ಮನ್ನ ಎಷ್ಟು ಪ್ರೀತಿಸುತ್ತಾನೆ ಎಂಬುದನ್ನ ಆತನು ನಿರೂಪಿಸಿದನು ಅಂತ ಈ ವಾಕ್ಯ ಹೇಳುತ್ತದೆ. ಇಹಲೋಕದ ಪ್ರೀತಿಗಳಲ್ಲಿ ತಾಯಿಯ ಪ್ರೀತಿ ಅತಿ ಶ್ರೇಷ್ಠವಾದದ್ದು. ತಾಯಿಯೇ ದೇವರು ಎಂಬುದಾಗಿ ಕೆಲವರು ಹೇಳುತ್ತಾರೆ. ಕಣ್ಣಿಗೆ ಕಾಣುವ ದೇವರು ತಾಯಿ ಎಂಬುದಾಗಿ ಹೇಳುತ್ತಾರೆ. ತಾಯಿಯ ಪ್ರೀತಿಯು ಮಿಗಿಲಾದದ್ದು. ನಿಜ, ಸತ್ಯವೇದವು ಸಹ ಏನು ಹೇಳುತ್ತಂದ್ರೆ ತಾಯಿಯ ಪ್ರೀತಿಯು ಶ್ರೇಷ್ಠವಾದದ್ದು. ಆದರೆ ದೇವರ ವಾಕ್ಯ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ 49:15-16, ಒಂದು ವೇಳೆ ತಾಯಿಯು ಸಹ ತನ್ನ ಮಗುವನ್ನು ಮರೆತಳು ಮರೆತಾಳು, ಅಂತ ಪ್ರೀತಿಯು ಸಹ ಒಂದು ವೇಳೆ ಮರೆತರು ಮಾತ್ರ, ಆದರೆ ದೇವರು ನಮ್ಮನ್ನ ಮರೆಯುವುದಿಲ್ಲ. ಪ್ರಿಯರೇ, ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಕಥೆಯನ್ನು ನಿಮ್ಮೊಟ್ಟಿಗೆ ಹೇಳುತ್ತೇನೆ. ಒಂದು ವಿಧವೆಯು ಒಂದು ಊರಲ್ಲಿ ವಾಸ ಮಾಡ್ತಾ ಇದ್ದಳು. ತನ್ನ ಒಬ್ಬನೇ ಮಗನನ್ನ ಆಕೆಯು ತುಂಬಾ ಪ್ರೀತಿ ಮಾಡಿ ತನ್ನ ಸರ್ವಸ್ವವನ್ನೇ ಆತನಿಗಾಗಿ ಮುಡುಪಾಗಿಟ್ಟಳು. ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ಇದ್ದಳು. ಮಗನಿಗೋಸ್ಕರವಾಗಿ ಏನು ಬೇಕಾದರೂ ಮಾಡಲಿಕ್ಕೂ ಆಕೆ ಸಿದ್ಧವಾಗಿದ್ದಳು. ಆದರೆ ಆ ಮಗನು ಆಕೆಯನ್ನ ಪ್ರೀತಿಸಲಿಲ್ಲ. ಕಾರಣ ಏನು ಗೊತ್ತಾ? ಆ ತಾಯಿಯು ನೋಡಲಿಕ್ಕೆ ಕುರೂಪಿಯಾಗಿದ್ದಳು. ಆ ತಾಯಿಯ ಮುಖವೆಲ್ಲವೂ ಆಕೆ ಸುಟ್ಟು ಹೋಗಿತ್ತು. ಆ ತಾಯಿಯ ಮುಖವೆಲ್ಲ ಸುಟ್ಟು ಹೋಗಿತ್ತು. ಆದ್ರಿಂದ ಆ ಮಗನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಗ ಒಂದು ಸಾರಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಾಗಿ ಮಗನು ಸಿದ್ಧವಾಗ್ತಾ ಇದ್ದಾಗ ತಾಯಿಯು ತಾನು ಸಹ ಆತನೊಟ್ಟಿಗೆ ನಾನು ಬರುತ್ತೇನೆ ಎಂಬುದಾಗಿ ಕೇಳುವಾಗ ಆ ಮಗನು ಆಕೆಗೆ ಈ ರೀತಿಯಾಗಿ ಹೇಳುತ್ತಾಳೆ, ಅಮ್ಮ ನೀನು ನನಗೆ ತಾಯಿ ನಿಜ, ಆದರೆ ನಿನ್ನನ್ನು ನೋಡುವಾಗ ನನಗೆ ಅಸಹ್ಯವಾಗುತ್ತದೆ. ನಿನ್ನ ಮುಖವನ್ನು ನಾನು ನೋಡ್ಲಿಕ್ಕೂ ಸಹ ಅಸಹ್ಯವಾಗುತ್ತದೆ. ನಿನ್ನ 4 ಜನರ ಮಧ್ಯದಲ್ಲಿ ಕರ್ಕೊಂಡು ಹೋದ್ರೆ ಅವರೇನಾದರೂ ಈಕೆ ಯಾರು ಎಂಬುದಾಗಿ ಕೇಳುವಾಗ ಈಕೆ ನನ್ನ ತಾಯಿ ಅಂತ ಹೇಳಿದ್ರೆ ನನಗೆ ಅವಮಾನ ಆಗುತ್ತೆ. ದಯಮಾಡಿ ನನ್ನ ಜೊತೆಯಲ್ಲಿ ಎಲ್ಲಿಗೂ ಬರಬೇಡ, ನನಗೆ ನೀನು ತಾಯಿ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನನಗೆ ನೋವಾಗುತ್ತದೆ ಎಂಬುದಾಗಿ, ನನಗೆ ಬಾಧೆ ಆಗುತ್ತದೆ, ನನಗೆ ಅವಮಾನ ಆಗುತ್ತದೆ ಎಂಬುದಾಗಿ ಆತನು ಹೇಳಿಕೊಂಡನು. ಆಗ ತಾಯಿ ಈ ರೀತಿ ಆಗಿದ್ದಕ್ಕೆ ಕಾರಣ ಏನು ಎಂಬುದಾಗಿ ತನ್ನ ಮಗನಿಗೆ ಹೇಳುವಾಗ ಮಗನ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಪ್ರೇರಿ ಏನಾಯ್ತು ಎಂಬುದಾಗಿ ಕೇಳುವಾಗ ತಾಯಿ ಹೇಳ್ತದೆ, ನಾವು ತುಂಬಾ ಹಣವಂತರಾಗಿದ್ದೆವು, ದೊಡ್ಡ ಮನೆ ಇತ್ತು. ಆ ಮನೆ ಒಂದು ಸಾರಿ ಬೆಂಕಿ ಬಿದ್ದಿತ್ತು. ಬೆಂಕಿ ಬೀಳುವಾಗ ಮನೆಯಲ್ಲಿರುವಂತ ಎಲ್ಲರೂ ಬೆಂಕಿಯನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಆದ್ರೆ ಬೆಂಕಿ ಆರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಏನು ಮಾಡಿದ್ರು, ಎಲ್ಲರೂ ಮನೆಯಲ್ಲಿರುವಂತ ವಸ್ತುಗಳನ್ನ ಎತ್ತಿ ಆಚೆ ಹಾಕಲಿಕ್ಕೂ ಅದನ್ನ ಕಾಪಾಡಿಕೊಳ್ಳಲಿಕ್ಕೂ ಪ್ರಯತ್ನ ಮಾಡಿದ್ರು. ಆದ್ರೆ ನಾನೇನು ಮಾಡಿದೆ ಗೊತ್ತಾ? ನೀನು ಒಂದು ಕೋಣೆಯಲ್ಲಿ ಇದ್ದೀಯ ಅಂತ ತಿಳ್ಕೊಂಡು ಆ ರೂಮಲ್ಲಿ ಓಡಿ ಹೋಗಿ ನಿನ್ನನ್ನು ಬಾಚಿ ತಪ್ಪಿಕೊಂಡು ನನ್ನ ಆಚೆ ಎತ್ತಿಕೊಂಡು ಬರುವಷ್ಟರಲ್ಲಿ ಆ ಬೆಂಕಿಯಲ್ಲಿ ನನ್ನ ಮುಖವೆಲ್ಲ ಸುಟ್ಟು ಹೋಯಿತು. ಆದರೂ ನೀನು ನಿನ್ನನ್ನು ನಾನು ಕಾಪಾಡಿದ್ದೇನೆಲ್ಲ, ನಿನಗೇನು ಆಗಲಿಲ್ಲವಲ್ಲ ಎಂಬುದಾಗಿ ನಾನು ತುಂಬಾ ಖುಷಿ ಪಟ್ಟೆನು. ನನ್ನ ಮುಖಕ್ಕೂ ನನ್ನ ದೇಹಕ್ಕೂ ಆದ ಗಾಯಗಳನ್ನು ನಾನು ಗಮನಿಸಲಿಲ್ಲ. ನನ್ನ ಮಗು ಸುರಕ್ಷಿತವಾಗಿದೆಯಾ ಇಲ್ವಾ ಎಂಬುದಾಗಿ ನಾನು ನೋಡಿದನಷ್ಟೇ. ಆ ಒಂದು ಘಟನೆಯೇ ನನ್ನನ್ನ ಈ ರೀತಿಯಾಗಿ ಕುರೂಪಿಯಾಗಿ ಮಾಡಿತ್ತು ಎಂಬುದಾಗಿ ತಾಯಿ ಆ ಮಗನ ಹತ್ರ ಹೇಳಿಕೊಳ್ಳುತ್ತಾಳೆ. ಮಗನಿಗೆ ಇದನ್ನ ಕೇಳಿ ತುಂಬಾ ದುಃಖ ಆಗುತ್ತದೆ. ಹೌದು ಪ್ರಿಯರೇ, ನಾವು ಪಾಪದ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾ ಇದ್ದಾಗ ದೇವರು ತನ್ನ ಪ್ರಾಣವನ್ನು ಲೆಕ್ಕಿಸದೆ, ತನ್ನ ಜೀವಿತವನ್ನು ಲೆಕ್ಕಿಸದೆ, ತನ್ನ ಮಹಿಮಾ ಪ್ರಭಾವವನ್ನು, ಮಹಿಮಾ ಸ್ಥಾನವನ್ನು ಲೆಕ್ಕಿಸದೆ ನಮಗೋಸ್ಕರವಾಗಿ ಆತ ಈ ಲೋಕಕ್ಕೆ ಬಂದನು. ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟನು. ಹೌದು ಪ್ರಿಯರೇ, ದೇವರು ನಮ್ಮನ್ನು ಇಷ್ಟು ಪ್ರೀತಿ ಮಾಡುತ್ತಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಾವು ಹಿಂತಿರುಗಿ ಆತನಿಗೆ ಏನು ಕೊಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ದೇವರೇ ನಾನು ಸಹ ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಆ ಮಗನು ಆ ತಾಯಿಗೆ ಹೇಳ್ತಾಳೆ. ಅಮ್ಮ ಇನ್ನು ಮೇಲೆ ನಾನು ಎಲ್ಲಿ ಹೋದರೂ ನಿನ್ನನ್ನು ಕರ್ಕೊಂಡು ಹೋಗುತ್ತೇನೆ, ಧೈರ್ಯವಾಗಿ ಹೇಳುತ್ತೇನೆ, ನಾನು ಪ್ರೀತಿಯಿಂದ ಹೇಳುತ್ತೇನೆ, ಈಕೆ ನನ್ನ ತಾಯಿ, ನನ್ನನ್ನು ಕಾಪಾಡಿದ ತಾಯಿ ಎಂಬುದಾಗಿ ನಾನು ನಿನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಎಂಬುದಾಗಿ ಆ ಮಗನು ಹೇಳಿದನು. ನಾವು ಆ ರೀತಿಯಾಗಿ ಹೇಳುತ್ತೇವೆ, ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿಗೆ ತಕ್ಕಂತೆ ಇಗೋ ನನ್ನನ್ನು ಪಾಪದಿಂದ ರಕ್ಷಿಸಿದ ನನ್ನ ದೇವರು ಎಂಬುದಾಗಿ ನಾವು ಧೈರ್ಯದಿಂದ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಕರ್ತನು ನಿಮಗೆ ಆ ರೀತಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನ ಅನುಗ್ರಹಿಸಲಿ. ಆಮೇನ್.